ಹೋಗ್ತಾ ಹೋಗುತ್ತೆ. ಇವತ್ತು ವರ್ಗಕ್ಕೆ ನೌಕರರು ಇವರೆಲ್ಲರ ಬೇಡಿಕೆಗಳನ್ನ ಸರ್ಕಾರ ಡಾಕ್ಟರ್ ಕೆ ಎಸ್ ಶರ್ಮಾರವರನ್ನ 15/7/2022 ಒಳಗಾಗಿ ಕರೆದು ಮಾನ್ಯ ಮುಖ್ಯಮಂತ್ರಿ ನೇತೃತ್ವವನ್ನು ವಹಿಸಿ ಎಲ್ಲ ವಿಭಾಗದ ಕಾರ್ಯದರ್ಶಿಗಳನ್ನು ಎಲ್ಲ ಸರ್ಕಾರಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಮತ್ತು ಮಹಾಮಂಡಲದ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಇವಕ್ಕೊಂದು ಪರಿಹಾರವನ್ನು ಶೀಘ್ರವಾಗಿ ಕೊಡಬೇಕು. ಅಕಸ್ಮಾತ್ ಸರ್ಕಾರ ಈ ಗಡುವಿಗೆ ತಪ್ಪಿ ಈ ಬೇಡಿಕೆಗಳನ್ನು ಮಾಡದೆ ಸಂಧಾನಕ್ಕೂ ಕಳೆಯದಿದ್ರೆ ಅನಿವಾರ್ಯವಾಗಿ ಮಹಾಮಂಡಲ ಪುನಃ ಹುಬ್ಬಳ್ಳಿಯಲ್ಲಿ ಸಭೆಯನ್ನು ಸೇರಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಾಕುವುದು ಅನಿವಾರ್ಯವಾಗ್ತು ಅನ್ನುವಂತಹ ಮಾತನ್ನ ಈ ಮೂಲಕ ತಮಗೆ ತಿಳಿಸಬಯಸ್ತೇವೆ. ಮಹಾಶರ್ಮಾ ಈಗಾಗಲೇ ಇದರ ಬಗ್ಗೆ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಏನು ಒಂದು ದಿವಸದ ಹೋರಾಟದಲ್ಲಿ ಬೆಳಗಾವಿ, ಹಾವೇರಿ, ಗದಗ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ಎಲ್ಲ ನಮ್ಮ ಸದಸ್ಯರು ಇವತ್ತಿನ ಇದು ಭಾಗವಹಿಸಿದ್ದಾರೆ. ಇದು ಪುನಃ ಒಂದು ಬೃಹತ್ ಹೋರಾಟವನ್ನು ನಾವು ಬೆಂಗಳೂರಿಗೆ ಮಾಡುವಂತಹ ಅನಿವಾರ್ಯತೆ ಸರ್ಕಾರ ಮುಂದಿದೆ ಅಂತ ತಿಳ್ಕೊಂಡು ದಯವಿಟ್ಟು ಸರ್ಕಾರ ನಮ್ಮ ಮನವಿಗಳನ್ನು ಸ್ಪಂದಿಸಿ ನಮ್ಮ ಎಲ್ಲವೂ ಕೂಡ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರಾಂತಿಕಾರ ಕಾರ್ಮಿಕರ ಒಕ್ಕೂಟಕ್ಕೆ, ಭಾರತೀಯ ಕ್ರಾಂತಿಕಾರಿ ಕಾರ್ಮಿಕರ ಒಕ್ಕೂಟಕ್ಕೆ, ಏನೇ ಬರಲಿ ಯಾರೇ ಬರಲಿ ಗತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಮ್ಮ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.